ಹಲೋ ಹಲೋ, ಸರ್, ನಮಸ್ತೆ ಸರ್. ನಮಸ್ತೆ. ಸರ್, ನಾನು ನಿಮ್ಮ ಅಭಿಮಾನಿ ಸರ್, ಥ್ಯಾಂಕ್ ಯು. ಮಂಜುನಾಥ್ ಬೆಂಗಳೂರಿಂದ. ಹೌದಾ? ಹಾಂ ಸರ್. ಥ್ಯಾಂಕ್ ಯು ಮಗರು, ನಿಮ್ಮ ಅಭಿಮಾನಿ ನಾನು. ಇಲ್ಲ ಸರ್, ನಿಮ್ಮ ಒಂದು ಮಾತು ಮತ್ತೆ ಫೇಸ್ಬುಕ್ ಅಲ್ಲಿ ನೋಡಿದೆ. ನಾನೊಬ್ಬ ಬ್ರಾಹ್ಮಿನ್ಸ್. ನಾನು ನಿಮ್ಮ ಒಂದು ನಿಮ್ಮಲ್ಲಿ ಸರಸ್ವತಿ ಒಂದು ಸಿಂಪ್ಟಮ್ಸ್ ಕಾಣಿಸ್ತು ಸರ್ ನಮ್ಗೆ. ಇಲ್ಲ ಸರ್, ನಿಜವಾಗ್ಲೂ ಅಷ್ಟೇ. ಬಟ್ ನಿಮ್ ಉದ್ದೇಶ, ನಿಮ್ ಥಾಟ್ಸ್ ಎಲ್ಲ ಬೇರೆ ಲೆಕ್ಕದಲ್ಲೇ ನೀವ್ ಇರೋದು. ಸಮಾಜ ನೋಡಿ, ಒಳ್ಳೆಯವ್ರಿಗೆ ದುಃಖ ಕೊಡುತ್ತೆ ಅನ್ನಕ್ಕೆ ಇದೊಂದು ಉದಾಹರಣೆ ಸರ್. ನಿಜವಾಗ್ಲೂ ನೀವ್ ಯಾವ್ದು ಹೆದರ್ಬೇಡಿ, ನೀವು ಬಹಳ ಇವ್ರು ಸರ್. ನೀವು ನಿಮ್ಗೆ ಸರಸ್ವತಿ ವಾಗ್ಮಿ ಶಕ್ತಿ ಇದೆ ಸರ್ ನಿಮ್ಗೆ. ನಿನಗೆ ಬೇಡವನ ಸರಸ್ವತಿ? ನನಗೂ ಬೇಕು ಸರ್, ನಿಮ್ಮಂತವ್ರ ಅನುಗ್ರಹ ಬೇಕು. ಅದಕ್ಕೆ ಸಾಧನೆ ಮುಖ್ಯ ಸರ್. ಅದ್ ಮನಸ್ಥಿತಿ ಆ ಲೆಕ್ಕಾಚಾರದಲ್ಲಿ ಮನಸ್ನ ಹಿಡಿತದಲ್ಲಿ ಇಟ್ಟು ಅದನ್ನ ಸಾಧನೆ ಮಾಡ್ಬೇಕು ಸರ್. ನಾವಿನ್ನೂ ಹೆಜ್ಜೆ ಇಡ್ತಾ ಇದೀವಿ ಸರ್. ಹಾಗಾದ್ರೆ ಒಂದ್ ಕೆಲಸ ಮಾಡು. ಹಾ ಸರ್. ನೀನು ಯಾರು? ಹಾ ಸರ್, ಯಾರು ನೀನು? ನಾನು ಸೃಷ್ಟಿಲಿ ಮಾನವನಾಗಿ ಹುಟ್ಟಿದೀನಿ ಸರ್. ನಾನು ಮನುಷ್ಯತ್ವ ಬೆಳೆಸ್ಕೊಂಡ್ರೆ ಮಾನವನಾಗ್ತೀನಿ, ಇಲ್ಲ ಮುರುಗಕ್ಕಿನ್ನ ಕಡೆ ಆಗ್ತೀನಿ. ಅಹೋರಾತ್ರ ಅಹೋರಾತ್ರ ಅವರೊಂದು ಅವ್ರಿಗೆ ಚಿರಂತರ ನೂತನ ಸರ್. ಅವರು ಅವ್ರ ಥಾಟ್ಸ್ ಸದಾ ಅದು ಅವಿಸ್ಮರಣೀಯವಾಗಿರುತ್ತೆ. ಅದೊಂದು ಥಾಟ್ಸ್ ಅವ್ರದ್ದು. ಬಟ್ ಅವನು ಮನುಷ್ಯನೇ ಅಲ್ವಾ? ಹೌದು ಸರ್. ಓಕೆ, ಅಹೋರಾತ್ರನಿಗೂ ನಿನಗೂ ಡಿಫ್ರೆನ್ಸ್ ಏನು? ಅವರ ಸಾಧಕರು ನಾವಿನ್ನ ಅವರ ಆದಿಲಿ ಇರೋರು ಅಷ್ಟೇ ಸರ್. ಅವ್ರ ಇದನ್ನ ನಾವು ಉಪಯೋಗಿಸ್ಕೊಳಕ್ ಪ್ರಯತ್ನಿಸ್ತಾ ಇದೀವಿ ಸರ್. ಓಕೆ, ನೀನು ಫಸ್ಟ್ ಫೋನ್ ಮಾಡಿದ ತಕ್ಷಣ ಹೇಳಿದ್ದೇನು? ನಮಸ್ಕಾರ ಹೇಳಿದೆ ಸರ್. ಮತ್ತೆ ಹೌದು ಸರ್. ಇನ್ನೇನು ಹೇಳಿದೆ? ಅದೇ ನಿಮ್ಮ ಅಭಿಮಾನಿ ಅಂತ ಹೇಳಿದೆ ಸರ್. ಮತ್ತೆ ಅದೇ ನಿಮ್ಮಲ್ಲಿ ಸರಸ್ವತಿ ಇಲ್ಲ ಇಲ್ಲ, ಆವಾಹನೆ ಇದೆ. ನಿನ್ನ ಬಗ್ಗೆ ಏನ್ ಹೇಳಿದೆ? ನಾನೊಬ್ಬ ಅದೇ ಮನುಷ್ಯ ಅಂತ ಹೇಳಿದೆ ಸರ್, ಒಬ್ಬ ಇಲ್ಲ ಅಭಿಮಾನಿ ಅಂತ ಹೇಳಿದೆ ಸರ್. ಇಲ್ಲ ಇಲ್ಲ, ನೀನ್ ಏನ್ ಹೇಳಿದೆ? ನಿಮ್ಮನ್ನ ಫಾಲೋ ಮಾಡ್ತಾ ಇಲ್ಲ, ಇದ್ದೀನಿ. ನೀನೇನು ಅಂತ ಹೇಳಿದೆ? ನಾನು ನಿಮ್ಮ ಅಭಿಮಾನಿ ಸರ್. ಇಲ್ಲ, ಜ್ಞಾಪಕ ಮಾಡ್ಕೊ, ನೀನೇನ್ ಹೇಳಿದೆ? ನಾನು ನಿಮ್ಮ ಹತ್ರ ಮಾತನಾಡೋ ಒಂದು ಇದ್ರಲ್ಲಿ ಅದ ಕೆಲವೊಂದು ಮರ್ತೆ ಸರ್. ನಾನು ಖುಷಿ ಆಯ್ತು ನೀವು ನನ್ನ ಫೋನ್ ತೆಗ್ದಿದ ತಕ್ಷಣ ನೀನು ಸ್ವಲ್ಪ. ನಿನ್ನ ಕುಲವನ್ನು ಹೇಳಿದೆ. ಹೌದು ಸರ್, ನಾನು ಹೌದು ಸರ್, ನಾನು ಬ್ರಾಹ್ಮಣ ಅಂತ ಎಮ್ಮೆ ಅಂತ ಹೇಳ್ಕೊಂತೀನಿ ಸರ್. ಆದ್ರೆ ಹಾ ಸರ್, ಅರ್ಥ ಮಾಡ್ಕೋ, ಓಕೆ ಸರ್. ಅದು ಕುಲವಲ್ಲ, ಅದು ವರ್ಣ. ಆದ್ರಿಂದ ಹೌದು ಸರ್, ವರ್ಣ ವರ್ಣ ಕರೆಕ್ಟ್ ಸರ್. ಅದನ್ನ ಹೇಳುವ ಅಗತ್ಯವಿಲ್ಲ. ಹೌದು ಸರ್, ಮತ್ತೆ ಅದು ಹುಟ್ಟಿನಿಂದ ಬರುವುದಲ್ಲ ಅದು. ಹೌದು ಸರ್, ಕರೆಕ್ಟ್ ಸರ್ ಹೇಳಿ. ಆದ್ರಿಂದ ಇನ್ನು ಮುಂದೆ ಹಾಗೆ ಹೇಳಬೇಡ. ನಾವೆಲ್ಲ ಮನುಷ್ಯರು, ಹೌದು ಸರ್, ಥ್ಯಾಂಕ್ ಯು ಸರ್. ಜಾತಿಯನ್ನ ನಾವು ತರಲೇಬಾರದು. ಇಲ್ಲ, ಅದನ್ನ ನಾನು ಆಕ್ಚುಲಿ ಆ ಜಾತಿ ಏನು ಫಾಲೋ ಮಾಡಕ್ ಹೋಗಲ್ಲ ಸರ್. ಬಟ್ ಏನಂದ್ರೆ ಅಹೋರಾತ್ರನ ಜಾತಿ ಯಾವ್ದು ಹೇಳು? ಜಾತಿ ಎಲ್ಲಿ ಸರ್? ನೀವು ನೀವು ಸರಸ್ವತಿ ಅಂದ್ಮೇಲೆ ನಿಮ್ದು ಜಾತಿ ಗೀತಿ ಏನಿಲ್ಲ ಸರ್, ನೀವು ಭಗವಂತನಿಗೆ ಪ್ರಿಯವಾದವರು. ಆದ್ರಿಂದ ಇವತ್ತಿಗೆ ಲಾಸ್ಟ್ ಜೀವನದಲ್ಲಿ ಯಾವತ್ತು ಯಾರ ಹತ್ರನು ಹೇಳಲ್ಲ ಸರ್. ಜಾತಿ ಬಗ್ಗೆ ಮಾತಾಡ್ಬೇಡ. ಇಲ್ಲ ಸರ್, ಗರ್ವ ದಯವಿಟ್ಟು ಅಂತ ಕ್ಷಮಿಸಿ. ಹೇಳ್ಬೇಡ, ಪ್ರತಿಯೊಬ್ಬ ಮನುಷ್ಯನಾಗಿದ್ದಕ್ಕೆ ಗರ್ವ ಅಂತ. ಹೌದು ಸರ್, ಹೌದು ಸರ್, ಕರೆಕ್ಟ್ ಸರ್. ಏನು ಗೊತ್ತಿಲ್ಲದೆ ಇರೋ ಪ್ರಾಣಿ ಪಕ್ಷಿ ವನಗಳನ್ನ ಹೌದು ರಕ್ಷಿಸಲು ನಾವು ಒಂದು ಹೌದು ಜವಾಬ್ದಾರಿ ಹೊತ್ತು ಭಗವಂತನಿಂದ ಬಂದಿರೋದಕ್ಕೆ ಹೌದು ಸರ್, ಇದನ್ನೆಲ್ಲ ಮಾತಾಡ್ಬಿಡಪ್ಪ. ಹೌದು. ಇಲ್ಲ ಸರ್, ಇದು ಅಚಾನಕ್ ಆಗಿ ಬಂತು ಸರ್, ಇನ್ನೊಂದ್ಸಾರಿ ಇನ್ನೇ ಯಾವತ್ತು ಬರಲ್ಲ ಸರ್. ಥ್ಯಾಂಕ್ ಯು ಬಂಗಾರಪ್ಪ, ಥ್ಯಾಂಕ್ ಯು ಸರ್. ಸರ್, ನೀವು ಇದನ್ನ ಹೋರಾಟನ ಮಾಡಿ ಸರ್. ಬಟ್ ಏನಂದ್ರೆ ಈ ಜನಗಳು ಅವ್ರ ವ್ಯಕ್ತಿತ್ವಗತವಾಗಿ ಸರ್ ಯಾರ್ಯಾರ ದೊಡ್ಡ ದೊಡ್ಡ ಅಂತ ಹೇಳ್ಕೊಂಡು ಮಾತಿರ್ತಾರೋ ಅವ್ರಿಗೆ ಜ್ಞಾನದ ಕೊರತೆ ಇದೆ ಸರ್. ನನ್ನ ನನ್ನ ಲೆಕ್ಕಾಚಾರದಲ್ಲಿ ಸರ್, ಈಗ ಬೆಂಗಳೂರೇ ಇರ್ಬೋದು, ನಗರಗಳ ಪಟ್ಟಣಗಳೇ ಇರ್ಬೋದು ಸರ್, 40% ಹುಡುಗರು ಯೂತ್ಸು ಮಾತ್ರ ಸಿಗ್ತಾ ಇದಾರೆ ದೇಶಕ್ಕೆ. ಇನ್ನು 60% ಥಾಟ್ಸ್ ಎಲ್ಲಾರ್ದು ಹೊಟ್ಟೋಗಿದೆ ಸರ್. ನಿಮ್ಮ ಆಂತರ್ಯದಲ್ಲಿ, ನಿಮ್ಮ ಒಳಾಂತರ್ಯದಲ್ಲಿ ಹೊಕ್ಕು ನೋಡೋಂತ ಮನಸ್ಥಿತಿ ಯಾರಿಗಿಲ್ಲ ಬಿಡಿ. ಅದ್ ನನಗೆ ಗೊತ್ತಾಯ್ತು, ಅವ್ರಿಗೆ ಅದು ಇಂಟೆನ್ಸು ಅದು ಬೇಕಾಗೇ ಇಲ್ಲ. ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು, ಗಾಂಜಾ ಅಫೀಮ್ಗಳು ಇರೋವರೆಗೂ ಎಂಜಾಯ್ ಮಾಡೋಣ ಅನ್ನೋ ಬುದ್ಧಿ ಬಂದ ಮೇಲೆ ಮನುಷ್ಯನಿಗೆ ಒಳ್ಳೇದು ಕೆಟ್ಟದನ್ನ ತುಲನೆ ಮಾಡೋ ಶಕ್ತಿ ಕಳ್ಕೊಂಡ್ಬಿಡ್ತಾರೆ ಸರ್ ಅವರು. ನಿಮ್ಮಲ್ಲಿ ಅದ್ ನೀವು ನೀವು ಬಂದಿರೋದೇ ಏನೋ ಒಂದು ಉದ್ದೇಶ ಅಂತ ಅನ್ಸತ್ತೆ ಸರ್. ವಿವೇಕಾನಂದರಿಗೆ, ರಾಮಕೃಷ್ಣ ಪರಮಹಂಸರಿಗೆ, ಎಲ್ರಿಗೂ ಅವ್ರಿಗೆ ನೋವುಗಳು ತಪ್ಪಿದ್ದೇ ಅಲ್ಲ, ಅವ್ರಿಗೂ ಕೊಟ್ರು. ಅವ್ರುಗಳು ನಮ್ಮಷ್ಟು ಸುಖ ಪಟ್ಟಿಲ್ಲ ಸರ್ ಹೇಳ್ಬೇಕಂದ್ರೆ. ನೀವುಗಳು ಆ ದಾರಿಲಿ ನೀವು ಬಂದಿದ್ದೀರಾ, ನಿಮ್ಗೆ ದೇವರು ನನ್ನ ಆಯುಸಲ್ಲಿ ಸ್ವಲ್ಪ ಕೊಡ್ಲಿ ಅಂತ ನಾನು ಬೇಡ್ಕೊಂತೀನಿ. ಬಂಗಾರ ಬೇಡ, ಎಲ್ಲಿದ್ಯಪ್ಪ ನೀನು? ನಾವು ಇಲ್ಲೇ ಬೆಂಗಳೂರು ಯಲಹಂಕ ಹತ್ರ ಸರ್. ಎಷ್ಟು ಚೆನ್ನಾಗಿ ಮಾತಾಡ್ತೀಯ, ಎಷ್ಟು ಮನುಷ್ಯದಿಯ ದೇಶಭಕ್ತಿ ಇದೆಯಲ್ಲಪ್ಪ ನಿನ್ನೊಳಗೆ.
ಇಲ್ಲ ಸರ್, ನನಗೆ ಕೆಲವ್ರದ್ದೆಲ್ಲ ಬಹಳ ನೋವಾಗತ್ತೆ. ಬಟ್ ಏನಂದ್ರೆ, ಹೋರಾಟಕ್ಕೆ ಇಳಿಬೇಕಾಗದಾಗ ನಮ್ಮಿಂದ ಮನೆಯವರು ಸಫರ್ ಪಡ್ತಾರಲ್ಲ ಅಂತ ನಾವು ಸುಮ್ಮನೆ ಮನಸ್ಸಿನಲ್ಲಿ ನೊಂದ್ಕೊಂಡಿರ್ತೀವಿ. ಬಟ್ ನಿಮ್ಮಂತವ್ರಿಗೆ ನಮ್ಗೆ ಬ್ಯಾಕ್ ಸಪೋರ್ಟ್ ನಾವು ಇದ್ದೇ ಇರ್ತೀವಿ ಸರ್. ಥ್ಯಾಂಕ್ ಯು ಬ್ರೋ. ಅಂತ ಹೃದಯಾಂತರದಲ್ಲಿ ಅವೆಲ್ಲ ನಾವು ಆತ್ಮಸಾಕ್ಷಿಗೆ ದ್ರೋಹ ಮಾಡ್ಕೊಂಡು ಬದುಕೋದು ಒಂದೇ, ಇರೋ ಸಾಯೋದು ಒಂದೇ ಸರ್. ವೇಸ್ಟ್ ಸರ್ ಅದು. ನಮ್ಮ ಆತ್ಮಕ್ಕೆ ನಾವು ಸಂತೋಷವಾಗಿಲ್ಲ ಅಂದ್ರೆ ನಮ್ಮ ಹತ್ರ ಎಷ್ಟು ದುಡ್ಡು ಇದ್ರು ವೇಸ್ಟ್ ಸರ್. ನಾನು ನಿಮ್ದು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ ಸರ್, ನಾನು ಒಳಗಡೆನೆ ಆರಾಧಿಸ್ತಿದ್ದೆ. ಮಾತುಗಳು ಎಷ್ಟು ಚೆನ್ನಾಗಿದೆ ಅಂದ್ರೆ ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ಲೇನಾ? ಖಂಡಿತ ಹಾಕಿ ಸರ್ ನೀವು. ಬಟ್ ನಿನ್ನ ನಾನು ಪಾಪ ನಿನ್ ನನಗೆ ಏನು ನೋವಾಗಲ್ವೇನೋ? ನನ್ ಮನ್ಸಿಗೆ ಏನು ನೋವಾಗಲ್ಲ ಸರ್. ಯೂತ್ಸ್ ಹೇಳೋದು ಒಂದೇ ಸರ್, ನಾನು ಎಲ್ರಲ್ಲೂ ಪರಮಾತ್ಮ ಇರ್ತಾನೆ ಸರ್. ಈ ಶ್ಲೋಕನೇ ಇದೆಯಲ್ಲ ನಿಮ್ಗೆ, ನಿಮ್ಗೆ ಏನು ಹೇಳೋ ಅವಶ್ಯಕತೆಗಳಿಲ್ಲ ಸರ್. ಸಂಸ್ಕೃತಗಳಲ್ಲಿ ಜೀವಾತ್ಮ ಅಂದ್ರೆ ಅದು ಪರಿಪೂರ್ಣ. ಅದು ಯಾವನೇ ಒಬ್ಬ ವ್ಯಕ್ತಿ ಇರ್ಬೋದು, ಅವ್ನು ಯಾವ್ದೇ ಕೆಲಸ ಮಾಡ್ತಿರ್ಬೋದು, ಅದ್ರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಅವ್ನು ವಿರುದ್ಧವಾಗಿ ನಡೆದ ಅಂದ್ರೆ ಈ ಪ್ರಕೃತಿ ವಿಕೋಪಗಳು ಬರ್ತಾ ಇರೋದೇ ಅದರಿಂದ ಸರ್. ಅವಾಗ ಏನ್ ಸರ್ ಇತ್ತು, ಮನುಷ್ಯನಿಗೆ ತಿನ್ನಕ್ಕೆ ಊಟಗಳು ಸರಿಯಾಗಿ ಸಿಗ್ತಾ ಇರ್ಲಿಲ್ಲ. ಇವಾಗ ಉಪವಾಸದಿಂದ ಸಾಯೋದು ಕಮ್ಮಿ ಇದೆ ಜನ. ನಮ್ ಥಾಟ್ಸ್ಗಳು ಕೆಟ್ಟೋಗಿ, ನಮ್ಮ ಉದ್ದೇಶಗಳು ಕೆಟ್ಟೋಗಿ, ನಿಮ್ಮಂತ ಅವ್ರಿಗೆ ಅವಾಕ್ಯ ಶಬ್ದಗಳನ್ನ ಉಪಯೋಗಿಸಿದ್ರೆ ಅದು ಏನಾಗುತ್ತೆ ಸರ್? ಅದು ಏನ್ ಸರಸ್, ಮಾಡ್ತೀಯಪ್ಪ ನೀನು? ನಾನು ಒಂದು ಕಂಪನಿಗೆ ಹೋಗ್ತಾ ಇದ್ದೆ ಸರ್, ಈಗ ರೀಸೆಂಟ್ ಆಗಿ ಈ ತರ ಆಯ್ತು. ಹೋಗ್ತಾ ಇಲ್ಲ ಸರ್, ನಾನು ಈ ತರ ಅವಾಗ ನನಗ ಅನ್ಸಿದ್ದನ್ನ ಬರ್ಕೊಂತಾ ಇರ್ತೀನಿ. ನೀನು ಹಾ ಸರ್, ಮನುಷ್ಯ ಅಲ್ಲ, ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲವನ್ನು ಸಮವಾಗಿ ಒಟ್ಟಿಗೆ ಊಟ ಮಾಡೋ ಧೈರ್ಯ ಇದೆಯಾ ಸರ್? ನಾನು ನಿಜವಾಗ್ಲೂ ಸರ್, ನೀವು ನನಗೆ ಕೆಲವೊಂದು ಏನೋ ಒಂಥರ ಅನ್ಸತ್ತೆ, ನಾನು ಪ್ರಕೃತಿ ಇತ್ರನೇ ಮಾತಾಡ್ಕೊಂತೀನಿ ಸರ್. ಓಕೆ, ಇನ್ನು ಮುಂದೆ ನಿನ್ನಲ್ಲಿ ಯಾವ ಲೋಪ ಬರದಂಗೆ ಎಲ್ಲರನ್ನು ಸಮಸಮವಾಗಿ ನೋಡಿ ಬದುಕ್ತೀನೋ? ಬದುಕ್ತೀನಿ ಸರ್, ನಾನು ಅದಕ್ಕೆ ಪ್ರಯತ್ನ ಪೂರ್ವಕವಾಗಿ ಪ್ರಯತ್ನನು ಪಡ್ತಾ ಇದ್ದೀನಿ ಸರ್. ಒಂದೊಂದೇ ನನ್ನಲ್ಲಿ ಏನಾದ್ರೂ ನಕಾರಾತ್ಮಕತೆ ಮತ್ತೆ ಬೇರೆಯವ್ರಿಗೆ ಬೇಸರ ಆಗುವಂತದ್ದು ಇದೆ, ಒಂದೊಂದನ್ನೇ ಡಿಲೀಟ್ ಮಾಡ್ಕೊಂಡು ಮುಂದುವರೆಯಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಬಂಗಾರ, ಎಷ್ಟು ಚೆನ್ನಾಗಿ ಮಾತಾಡ್ತೀವಿ ನೀವು. ದೇವರು ಪ್ರಯತ್ನ ನಿಲ್ಲಲ್ಲ ಸರ್ ಅದರಲ್ಲಿ. ಒಂದೇ ಸಾರಿ ಮಾಡ್ಬೇಕಂದ್ರೆ ಕಷ್ಟ ಸಾಧ್ಯನೇ. ಅಂದ್ರೆ ಘೋರ ಅಪರಾಧಗಳು ನನ್ನ ಜೀವನದಲ್ಲಿ ಏನ್ ಮಾಡಿಲ್ಲ, ಸಣ್ಣ ಪುಟ್ಟದ್ದು ಬೇಸರ ಯಾರಿಗನ್ನ ಮಾಡಿದ್ರೆ, ಮಾಡ್ತಾ ಇದ್ರೆ, ಬೇರೆ ತರ ಆಸೆಗೆ ಏನಾದ್ರೂ ಬಲಿಯಾಗಿದ್ರೆ, ಒಂದೊಂದೇ ಸಿಂಪ್ಟಮ್ಸ್ ನನ್ನ ಜೀವನದಿಂದ ತೆಗೆದಾಕ್ತಾ ಇರ್ತೀನಿ ಸರ್. ಪ್ರಯತ್ನ ಅಂತೂ ನಿರಂತರ, ಅದಕ್ಕೆ ನಿಮ್ಮಂತರ ಅನುಗ್ರಹ ಮತ್ತೆ ಆಶೀರ್ವಾದ ಬೇಕು. ನಾನು ಬಿಸ್ನೆಸ್ ಮಾಡಿ ಪ್ರಾಮಾಣಿಕವಾಗಿ ಬಿಸ್ನೆಸ್ ಮಾಡಿ ನಷ್ಟ ಅದೆ ಸರ್. ನಾನು ನಂಬಿರೋರೇ ನನಗೆ ಬೇಜಾರು ಮಾಡಿದ್ರು. ಸಾಲ ಇದೆಯಾ? ಇದೆ ಸರ್, ಅದಿದೆ. ಸ್ವಲ್ಪ ತೀರಿಸಿದೀನಿ ಸ್ವಲ್ಪ. ಅದು ನನಗೆ ಫ್ರೆಂಡ್ ಸರ್ಕಲ್ ಆಗಿರೋದ್ರಿಂದ ಅವರೆಲ್ಲ ನನ್ನನ್ನು ಕೇಳಲ್ಲ, ಎಲ್ಲ ಒಳ್ಳೆ ವ್ಯಕ್ತಿಗಳು. ಆ ಒಳ್ಳೆಯವ್ರ ಹತ್ರ ಸಾಲ ಮಾಡಿದ್ದೆ ನಾನು, ದೇವ್ರು ನನಗೆ ಅದೊಂದು ಒಳ್ಳೆ ಅವಕಾಶ ಕೊಟ್ಟಿದೆ. ಇನ್ಮೇಲೆ ಹೊಸ ಸಾಲಗಳು ಮಾಡಲ್ಲ? ಖಂಡಿತ ಮಾಡ್ತಾನೆ ಇಲ್ಲ ಸರ್, ನಾನು ಒಂದು 2 ವರ್ಷ ಆಯ್ತು. ಮನೆ ಕಟ್ಟಕ್ ಆಗದಿದ್ರೆ? ಮನೆ ಕಟ್ಟಕ್ಕೆ ನನಗೆ ಆತ ನಾನು ಯಾವ ಆಸೆನೂ ಇಟ್ಕೊಂಡಿಲ್ಲ ಸರ್. ಗುರಿ ಸಾಧದ್ಮೇಲೆ ಅದೇ ನನ್ನ ಹಿಂದೆ ಬರುತ್ತೆ ಅಂತ. ಓಕೆ, ನಿನ್ನ ಮನೆಯವರು ಮಡದಿ ಏನಾದ್ರು ಮನೆ ಬೇಕೇ ಬೇಕು ಅಂದ್ರೆ? ನನ್ನ ಹೆಂಡತಿ ನನ್ನ ಥಾಟ್ಸ್ಗೆ ಇರ್ತಾಳೆ ಸರ್. ಅವಳನ್ನ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ದಾಳೆ, ಒಳ್ಳೆ ಹುಡುಗಿ, ಬಡವ್ರ ಮನೆ ಹುಡುಗಿ. ಬಟ್ ಏನಂದ್ರೆ, ನನಗೆ ಈ ತರ ಆಗಿದೆ ನಷ್ಟದಲ್ಲಿ ಇರೋದ್ರಿಂದ, ಇವಾಗ ನಾನು ಬರೀ ಕೆಲಸ ಮಾಡ್ಕೊಂಡು ಮುಂದಿನ ಏನಾದ್ರು ಗುರಿಗಳಲ್ಲಿ ಸಾಧನೆ ಆದ್ರೆ ಅದನ್ನ ಮಾಡ್ಕೊಂತೀನಿ ಸರ್. ಯಾರಿಗೂ ಬಡ್ಡಿ ಕಟ್ಟಬೇಡ, ಇನ್ನು ಕಟ್ಟಲ್ಲ ಅಂತ ಡಿಸೈಡ್ ಮಾಡಿ. 2 ವರ್ಷ ಆಯ್ತು ಸರ್ ನಾನು ಕಟ್ಟಾ ಇಲ್ಲ. ನೀವೆಲ್ಲ ನಿಮ್ ಥಾಟ್ಸ್ ಎಲ್ಲ ನಾನು ಆಲ್ರೆಡಿ 6 ಮಂತ್ಸ್ ಇಂದ ನಾನು ಬಳಸ್ಕೊಂತ ಇದ್ದೀನಿ. ನಿಮ್ ಆಶೀರ್ವಾದ ಬೇಕು ಸರ್. ನಾನು ನಿಮ್ಮನ್ನ ಒಂದ್ ಸಾರಿ ಮೀಟ್ ಆಗ್ತೀನಿ ಸರ್ ಯಾವಾಗಾದ್ರೂ. ಬಾಂಬೆಗೆಲ್ಲ ಬರೋ ಶಕ್ತಿ ಇವಾಗ ನನ್ನಲ್ಲಿ ಇಲ್ಲ. ಬಟ್ ನಾನು ವಾಟ್ಸಪ್ ಅಲ್ಲಿ ನನ್ಗೆ ಅನ್ಸಿದ್ದನ್ನ ನಿಮ್ಗೆ ಯಾವಾಗಾದ್ರೂ ಶೇರ್ ಮಾಡ್ಕೊಂತೀನಿ ಸರ್. ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ ಸರ್. ನಿಮ್ ಪ್ರಯತ್ನ ದಯವಿಟ್ಟು ನಿಲ್ಲಿಸ್ಬೇಡಿ. ನಿಮ್ಮ ನಿಮ್ಮ ನೀವು ಫೇಸ್ಬುಕ್ ಅಲ್ಲಿ ನೋಡಿದೆ ನಿಮ್ಮ ಮನೆಯವರು ನೋಡಿ ಜೂ 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 ಅಂತ ಬೇಜಾರಾಗಲ್ಲ ಸರ್? ಬೋರ್ ಇಲ್ಲ ಸರ್. ನಿಮ್ ಥಾಟ್ಸ್ಗೆ ನಿಮ್ಮ ಪೇಷನ್ಸ್ಗೆ ನಿಮ್ಮಲ್ಲಿ ಏನೋ ಒಂದು ಶಕ್ತಿ ಇದ್ರೇನೆ ಅಷ್ಟು ಪೇಷನ್ಸ್ ಬರಕಾಗೋದು. ಮೂರ್ಖರಿಗೆ ಏನ್ ಸರ್ ಗೊತ್ತು, ಮೂರ್ಖರು ಅಂದ್ರೆ ಅವ್ರು ಮೂರ್ಖರಲ್ಲಿ ಶತಮೂರ್ಖರು ಅವರು. ಎಷ್ಟೋ ಹೇಳಿದ್ರು ಕೃಷ್ಣ ಬೇಡ ಬೇಡ ಅಂತ ಹೇಳಿದ್ರು, ಕೇಳಲಿಲ್ಲ. ಮಹಾಭಾರತಗಳಲ್ಲಿ ಎಲ್ಲ ನಿರ್ನಾಮವಾದ್ರು. ನೀವು ಹಂಗೆ ಕೇಳ್ಕೊಂತ ಇದ್ರೆ ಅದ ನೀವು ಅವ್ರಗಳ ಹತ್ರ ರಿಕ್ವೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ ಸರ್. ನನ್ನ ಲೆಕ್ಕ ಹೇಳಿದ್ರೆ ನೀವು ಕೂತಿದ್ದ ಜಾಗದಲ್ಲಿ ಸರಸ್ವತಿ ಇದ್ರೆ ಲಕ್ಷ್ಮಿ ಅಲ್ಲಿಗೆ ಬರತ್ತೆ. ಅವನ್ ಯಾರೋ ಮಾತಾಡ್ದ ನೋಡ್ದೆ ನಾನು, ದುಡ್ಡುಗೋಸ್ಕರ ಅಂತ ಹೇಳ್ತಾರೆ. ಏನಕ್ ಸರ್ ಬೇಕು ನಿಮ್ಗೆ ದುಡ್ಡು? ನೀವು ಸರಸ್ವತಿಯ ಕೆಲವೊಂದು ಲಕ್ಷಣಗಳನ್ನ ನೀವು ಆವಾಹನೆ ಮಾಡ್ಕೊಂಡಿದ್ರೆ ಅವ್ರಿಗೆ ನೋಡೋ ನೋಟ ಸರಿ ಇಲ್ಲ, ಕೇಳೋ ಮಾತ್ ಸರಿ ಇಲ್ಲ. ಅವ್ರುಗಳು ಸುದೀಪ್ ಅವರು ಅವರೆಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದಾರೆ. ಅವ್ರು ಎಲ್ಲೋ ಮಾಡ್ಕೊಂತಿದಾರೆ. ಅವ್ರಿಗೆ ಏನೋ ಒಂದು ಕೇಳಿದ್ರೆ, ಸಚಿನ್ ತೆಂಡೂಲ್ಕರ್ಗೆ ಒಂದು ಆಫರ್ ಬಂತು ಸರ್, ಒಂದ್ 4-5 ವರ್ಷದಿಂದೆ
ನಾನು ಅದನ್ನ ಕೇಳ್ಪಟ್ಟಿದ್ದೀನಿ. ಅವರು ಅಡ್ವರ್ಟೈಸ್ ಅಲ್ಲಿ ತುಂಬಾ ಇವರು ಪ್ರಖ್ಯಾತಿ, ಒಳ್ಳೊಳ್ಳೆ ಅಡ್ವರ್ಟೈಸ್ ಕೊಡ್ತಾರೆ. ಮದ್ಯದ ಒಂದು ಹೈ ಕಾಸ್ಟ್ಲಿ ಒಂದು ಮದ್ಯಕ್ಕೆ ಅವರು ಜಾಹೀರಾತ್ ಕೊಡ್ಬೇಕಂತ ಅವ್ರಿಗೆ ಆಫರ್ ಬಂತು. ಅವ್ರು ಏನ್ ಹೇಳಿದ್ರು ಗೊತ್ತಾ ಸರ್, ನನ್ನನ್ನ ಇಡೀ ಭಾರತ ದೇಶದಲ್ಲಿ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ನಾನು ಮಾಡೋದನ್ನ ಗಮನ ಇಟ್ಟು ಅವರು ಅದನ್ನ ನೋಡ್ತಾರೆ, ಆದ್ರಿಂದ ನನಗೆ ಅಂತ ದುಡ್ಡು ಬೇಕಾಗಿಲ್ಲ, ಅಂತ ಜಾಹೀರಾತ್ ನಾನು ಕೊಡೋದಿಲ್ಲ ಅಂತ ಅವ್ರು ಹೇಳಿದ್ರು ಸರ್. ಅದಕ್ಕೆ ಧ್ಯಾನ್ ಚಂದ್ ಮತ್ತೆ ಅವರಿಗೆ ಭಾರತ ರತ್ನ ಕೊಡ್ಬೇಕಂತ ಪೈಪೋಟಿ ಬಿದ್ದಾಗ ಅವ್ರಿಗೆ ಏನಕ್ಕೆ ಬಂತು ಅಂದ್ರೆ ಇಂತ ಥಾಟ್ಸ್ ಅವ್ರು ಇಟ್ಕೊಂಡಿರೋದಕ್ಕೆ ಸರ್. ಮಾಡ್ತಾ ಇದಾರೆ ಕೆಲವೊಂದು ತಪ್ಪು, ಯಾರು ಮಾಡಲ್ಲ ಸರ್, ಎಲ್ರು ಮಾಡ್ತಾರೆ. ಆದ್ರೆ ವ್ಯಕ್ತಿಗಳನ್ನ ಏಕವಚನದಲ್ಲಿ ದೊಡ್ಡವ್ರನ್ನ ತನ್ನ ತಾಯಿಗೆ ಬೈಯೋದು ಒಂದೇ, ನಿಮ್ಮ ತಾಯಿಗೆ ಬೈಯೋದು ಎರಡೂ ಒಂದೇ ಸರ್. ಆದರೆ ಶಕ್ತಿ ಅದೇನು, ಅದೊಂದು ಅದ್ಭುತವಾದ ಮಾಯಾ, ಮಾಯೆ ಅನ್ನೋದು ಭಗವಂತನ ಸ್ವರೂಪ ಅಂತ ಯಾಕೆ ತಿಳ್ಕೊಂತಾ ಇಲ್ಲ ಜನ, ಗೊತ್ತಾಗ್ತಾ ಇಲ್ಲ. ಕಣ್ಣಿಗೆ ಕಾಣಿದ್ದನ್ನ ನೋಡ್ತಾರ ಅವರು, ಇನ್ನೊಂದು ನೋಟ ಇದೆ ಅನ್ನೋದನ್ನ ಯಾಕೆ ತಿಳ್ಕೊಂತಾ ಇಲ್ಲ ಅನ್ನೋದು ಬಹಳ. ನಿಮಗ್ ಒಂದೊಂದು ಮಾತು ನಿಮಗ್ ಬೈತಾ ಇದ್ರೆ ನನಗೆ ಸರ್, ನೀವೇನಾದ್ರೂ ಅನ್ಕೊಳ್ಳಿ, ನನಗೆ ಒಡೆದಂಗ ಆಗ್ತಾ ಇದೆ. ನಾನು 3 ದಿನ ಯೋಚನೆ ಮಾಡಿದೆ, ನಿಮ್ ನಂಬರ್ ಫೋನ್ ಮಾಡೋಣ ಬೇಡವಾ, ನೀವು ಬೇಜಾರಲ್ಲಿ ಇರ್ತೀರಾ, ನಾನ್ ಬೇರೆ ನಿಮ್ ತಲೆ ತಿಂದ್ರೆ ನಿಮ್ಗೆ ತುಂಬಾ ಬೇಜಾರಾಗುತ್ತೆ ಅಂತ. ಆದ್ರೆ ಇವತ್ತು ಇರಕ್ ಆಗಿಲ್ಲ ಸರ್, ನೈಟು ನಾನು ಎಬ್ಬಿಸ್ಬಿಡ್ತು. ಇಲ್ಲ, ಅವ್ರಿಗೆ ನೀನ್ ಸಮಾಧಾನ ಆದ್ರೂ ಹೇಳ್ಬೇಕು ನಿನ್ನ ಆತ್ಮ ತೃಪ್ತಿಗೆ ಅಂತ. ನಾನು ಈ ಯೂತ್ಸ್ ಒಂದೇ ಮಾತು ಹೇಳೋದು, ಯಾರು ಯಾವ ಅಧ್ಯಕ್ಷರನ್ನಾಗ್ಲಿ ಯಾರು ಎಷ್ಟಕ್ಕನ್ನ ಬಾಳ್ಲಿ, ನಾವು ನಾನ್ ನೋಡಿಲ್ದೇ ಇರೋ ದುಡ್ಡೇನಿಲ್ಲ ಸರ್. ನಮ್ಗೆ ಹಣ ಅವಶ್ಯಕತೆಗಳನ್ನ ಪೂರೈಸುತ್ತೆ ಹೊರತು ಆತ್ಮ ಸಾಕ್ಷಿ ಆತ್ಮ ಖುಷಿ ಕೊಡಲ್ಲ ಸರ್. ನೀವೇನೇ ಹೇಳಿ, ಆತ್ಮ ಸಾಕ್ಷಿ ಸಂತೋಷವಾಗಿರ್ಬೇಕಂದ್ರೆ ನೀವ್ ಹೇಳಿದ್ರಿ, ಪಶು ಪಕ್ಷಿಗಳಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ಒಲವನ್ನು ಕಾಣಬೇಕು, ಪ್ರೀತಿ ತುಂಬಿದ ಕಣ್ಗಳಿಂದ ನೋಡ್ಬೇಕು. ಇದು ಮಾತ್ರ ಹೃದಯದಲ್ಲಿ. ನಾನು ನೆಪೋಲಿಯನ್ ಓದಿದ್ದೀನಿ, ಅಲೆಕ್ಸಾಂಡರ್ ಸ್ಟೋರಿಗಳು ಓದಿದ್ದೀನಿ, ಅವರೆಲ್ಲ ಏನಿಲ್ಲ, ಒಂದೊಂದು ವಾಕ್ಯ ಕೊನೆ ಕಾಲದಲ್ಲಿ ಅವ್ರು ಆಡಿರೋ ನುಡಿಗಳು ಅದು ಚಿರನೋತ್ಮವಾಗಿರೋಂಥವು. ನಿಮ್ಮನ್ನ ನೀವು ಅಪ್ರೂವ್, ನಿಮ್ಮಂತವ್ರು ಭಾರತ ದೇಶದಲ್ಲಿ ಈ ನಡುವೆ ತುಂಬಾ ವಿರಳ ಆಗೋಗಿದ್ದಾರೆ ಸರ್. ಬೇರೆಯವ್ರಿಗೆಲ್ಲ ಎಷ್ಟು ಏನೇನೋ ಇರ್ತಾರೆ, ಅವೆಲ್ಲ ನನಗೆ ಅನ್ಸಲ್ಲ ಸರ್. ನನ್ನ ಶರೀರಕ್ಕೆ ಮನಸ್ಸಿಗೆ ಅದು ಸರಿ ಅನ್ಸಿದ್ರೆ ನಾವು ಒಪ್ಪೋದು. ಏಕವಚನದಲ್ಲಿ ಮಾತಾಡೋದು ಏನ್ ಸರ್ ಇದು, ಅವ್ರು ಮಾಡಿದ್ ಸರಿನಾ? ತಪ್ಪು ಏಕವಚನದಲ್ಲಿ, ಇವನ್ ಕೂಡ ನಿನ್ನ ಇವಾಗ ಇವನ್ ಕೂಡ ಏಕವಚನದಲ್ಲೇ ಮಾತಾಡ್ತಾರೆ ಸರ್. ಪ್ರೀತಿ ಒಂದು ಹಂತ ಮೀರಿದಾಗ, ಪ್ರೀತಿ ಹಂತ ಹೆಚ್ಚಾಗಿ ಮೀರಿದಾಗ ನಾವು ಭಗವಂತನು ಯಾಕಪ್ಪ ಹೀಗ್ ಮಾಡ್ದೆ ಏನಯ್ಯ ಅಂತ ನಾವು ಭಗವಂತನ ಮಾತಾಡ್ತೀವಿ. ಅದು ಪ್ರೀತಿಯ ಪರಾಕಾಷ್ಠೆ ಮೀರಿ ಮಾತಾಡೋ ಏಕವಚನ ಬೇರೆ ಇದೆ. ವಿಕೃತ ಮನಸ್ಸನ್ನ ಕಡೆಗಣಿಸ್ಕೊಂಡು ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅನ್ನೋದನ್ನ ವಿಮರ್ಶೆ ಮಾಡ್ದಿರಾ, ಹತಾಶಾ ಮನೋಭಾವಕ್ಕೆ ಹೋಗಿ ಮಾನಸಿಕ ಖಿನ್ನತೆಯಿಂದ ಮಾತನಾಡಕ್ಕಂತ ಒಂದು ಮಾತುಗಳಿದೆಯಲ್ಲ, ಅದು ಮನುಷ್ಯನ ನೀಚ ಸ್ವಭಾವ ಅಂತ ತೋರಿಸುತ್ತೆ. ಅಲ್ಲೋ ಅಹೋರಾತ್ರನೇ ನಗುನಗುತ್ತಾ ಸ್ವೀಕರಿಸಿದ್ರೆ ನೀನೇ ಯಾಕೋ ದುಃಖ ಪಡ್ತೀಯ ಬಿಟ್ಬಿಡ. ನನಗೆ ದುಃಖ ಅನ್ನೋದಕ್ಕಿಂತ ಭಾರತದ ಯುವಪೀಳಿಗೆ ಇಷ್ಟ್ರ ಮಟ್ಟಕ್ಕೆ ಹಾಳಾಗ್ತಾ ಇದೆಯಾ ಅಂತ ಒಂದು ಬೇಸರ ಇದೆ ಸರ್. ನಾವೆಲ್ಲ ಅಜ್ಞಾನಿಗಳು, ಅಲ್ಪರು, ವಿಷಯಗಳನ್ನ ಇನ್ನೂ ತಿಳ್ಕೊಳೋದ್ರಲ್ಲೇ ಅರ್ಧ ಆಯಸ್ಸು ಸವಿಸಿದೀವಿ. ನಿಮ್ಮಂತ ವಿರುದ್ಧ ಹೋರಾಡ್ತಾ ಇರೋದು ಇಷ್ಟೇ. ಏನಂದ್ರೆ ಇವನು ಅನ್ನಿಸ್ಕೋತಾನೆ, ಅನ್ನಿಸ್ಕೊಳ್ಳುವಂತ ಸಹನೆ ಮತ್ತೆ ಅದಕ್ಕೊಂದು ಅಧ್ಯಯನ ಮತ್ತೆ ಅದಕ್ಕೊಂದು ಪ್ರಾಕ್ಟೀಸ್ ಎಲ್ಲ ಮಾಡಿದಾನೆ. ಹೌದು ಸರ್, ನಿಮ್ಮಲ್ಲಿ ಅದಿದೆ ಅಂತ ನಾನು ಹೇಳದ್ನಲ್ಲ ಸರ್ ಮೊದ್ಲೇನೆ. ಆದ್ರೆ ಸಾಮಾನ್ಯ ಜನಕ್ಕೆ ಕಷ್ಟ ಆಗುತ್ತೆ ಈ ನಡವಳಿಕೆ ಬದಲಾಯಿಸ್ಕೊಳ್ಳಿ ಅಂತ ಹೇಳೋದಷ್ಟೇ ಅವ್ರ ಸರ್. ನೀವ್ ಹೇಳ್ತಾ ಇರೋದು, ನೀವ್ ಮಾಡಿರೋದು ಯಾವುದು ತಪ್ಪಲ್ಲ. ಒಂದು ಕ್ಷಣ ಕುತ್ಕೊಂಡು ಆಲೋಚನೆ ಮಾಡ್ಬೇಕು, ಏನಕ್ಕೋಸ್ಕರ ಅವ್ರು ಏನಕ್ ನಿಮ್ಗೆ ನನ್ನ ಮಟ್ಟಿಗೆ ನಿಮ್ಗೆ ನೀವು ಕೂತಿರೋ ಜಾಗದಲ್ಲೇ ಲಕ್ಷ್ಮಿ ಬರುವಂತ ಒಂದು ಯೋಗ್ಯತೆ ಎಲ್ಲವನ್ನೂ ದೇವ್ರು ಕರುಣಿಸಿದಾನೆ ಸರ್. ದುಡ್ಡು ನಿಮಗ್ ಬೇಕಾಗಿಲ್ಲ, ನಿಮಗ್ ದುಡ್ಡು ಬೇಕಾಗಿದ್ರೆ ನಿಮ್ಮಲ್ಲಿರೋ ಜ್ಞಾನ ಸಾಕು ಸರ್. ಕೂತಿದ್ ಜಾಗದಲ್ಲೇ ಲಕ್ಷಾಂತರ ರೂಪಾಯಿ ಬಂದ್ ಬೀಳತ್ತೆ. ನಿಮ್ಮ ಕೆಪಾಸಿಟಿ, ನಿಮ್ ಇದು ತುಲನೆ ಏನಂತ ನಮಗಲ್ಗೆ ಗೊತ್ತಿರುತ್ತೆ, ಅದನ್ನ ಆ ದೃಷ್ಟಿಲಿ ನೋಡೋರ್ಗೆ. ನಾನು ಯೂತ್ಸ್ಗೆ ನಿಮ್ ಪರವಾಗಿ, ಅವ್ರ ಪರವಾಗಿ, ಎಲ್ಲಾರ ಪರವಾಗೂ ಅಷ್ಟೇ, ಪ್ರತಿಯೊಬ್ಬನಿಗೂ ಒಂದೊಂದು ಒಳ್ಳೆ ಗುಣಗಳನ್ನ ದೇವ್ರು ಕೊಟ್ಟೇ ಇರ್ತಾನೆ, ಅದನ್ನ ನೀವು ವಿಮರ್ಶೆ ಮಾಡಿ. ನಿಮ್ಮ ತಾಯಿಗೆ ಅನ್ನೋದ್ರಿಂದ ಅವ್ರು ಎಷ್ಟು ತೊಂದರೆ ಅನುಭವಿಸ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಏನಕ್ಕೆ ತೀರ್ಥ ಕೊಟ್ರೆ ದೇವಸ್ಥಾನದಲ್ಲಿ ಅಕಾಲ ಮೃತ್ಯು ಹರಣಂ ಸರ್ವವ್ಯಾಧಿ ನಿವಾರಣಂ ಅಂತ ಏನಕ್ಕೆ ಹೇಳ್ತಾರೆ ಹೇಳಿ? ಅಕಾಲ ಮೃತ್ಯುಗಳನ್ನ ತಡೀಲಿ ಅಂದ್ರೆ ಯಾವ್ದು ಹೇಳಿ? ದೊಡ್ಡವರ ಆಶೀರ್ವಾದ, ಭಗವಂತನ ಕೃಪೆ, ನೀನ್ ಮಾಡೋ ಒಳ್ಳೆ ಕೆಲಸಗಳು, ಅದನ್ನ ನೀನು ತಡೀಲಿ ಅಂತ ಆಯಸ್ಸನ್ನ ಯಾರು ತಡೆಯಕ್ಕಾಗಲ್ಲ. ಅದು ಭಗವಂತನೇ ಇಲ್ಲಿ ದೇಹ ಬಿಡ್ಬೇಕು ಅಂತದ್ರಲ್ಲಿ ಅದೇನಕ್ಕೆ ತೀರ್ಥ ಹಾಕೋದಳಿ? ಅಕಾಲ ಮೃತ್ಯು ಹರಣಂ ಸರ್ವವ್ಯಾಧಿ ನಿವಾರಣಂ ಅಂತ ರೋಗ ರುಜಿನಗಳು ಬಂದು ಕಾಡದೇ ಇರ್ಲಿ. ನಮ್ಮ ಶರೀರ ಚೆನ್ನಾಗಿದ್ರೆ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ, ನಮ್ಮ ಮನಸ್ಸು ಚೆನ್ನಾಗಿದ್ರೆ ಶರೀರ ಚೆನ್ನಾಗಿರುತ್ತೆ. ಆ ಅಕಾಲ ಮೃತ್ಯುಗಳನ್ನ ತಡೀಲಿ, ಸುಖವಾಗಿ ಕೊಟ್ಟಿರೋ ಜೀವನನ
ಆತ್ಮ ಸಂತೋಷದಿಂದ ಕಳೀಲಿ ಅಂತ ಇರೋದು. ಅವಾಕ್ಯ ಶಬ್ದಗಳನ್ನ ತಾಯಿದೀರ್ಗೆ, ಜ್ಞಾನಿಗಳಿಗೆ, ಸರಸ್ವತಿ ಆವಾಹನೆ ಇರೋರಿಗೆ ಬೈದ್ರೆ ಅದು ಭಗವಂತನಿಗೆ ಬೈದಂಗೆ ಸರ್, ನೇರವಾಗಿ ತನು ಕರಗ. ಏನಾಗಲ್ಲ, ಭಗವಂತನಿಗೆ ತುಂಬಾ ಇಷ್ಟ ಆಗುತ್ತೆ ಬೈಗಳ. ತನು ಕರಗದವರಲ್ಲಿ ಪುಷ್ಪ ನೊಲ್ಲನೆ ನಾನು ಅಂತ ಬಸವಣ್ಣವ್ರು ದೇವ್ರೇ ಹೇಳಿದ್ದಾರೆ. ಯಾರು ಮನಸ್ಸು ಇನ್ನೊಂದು ದೇವರು ತುಲ್ಯನಿಂದ ಸ್ತುತಿರ್ಮೌನಿ ಅಂತ ಹೇಳಿದರೆ, ಅಂದ್ರೆ ಬೈಸ್ಕೊಳ್ಳೋರ್ಗೆ ನನಗೆ ಇಷ್ಟ ಆಗುತ್ತೆ ಅಂತ. ಮೋಸ್ಟ್ ದೇವ್ರೆ ಅವರಲ್ಲಿ ಸೇರ್ಕೊಂಡು ಬೈದಿರ್ಬೋದು. ಅದು ನಿಮ್ಮನ್ನ ಪರೀಕ್ಷೆ ಮಾಡಕ್ಕೂ ಭಗವಂತ ಇದನ್ನ ಇಟ್ಟಿರ್ಬೋದು. ಈ ಅದಕ್ಕೆ ಇದರಲ್ಲಿ ಯಾಕೆ ಹೆಂಗ್ ಗೆಲ್ತೀಯ ನೀನು ಅಂತ ನಿಮ್ಗೆ ಇಟ್ಟಿರ್ಬೋದು. ಗೆಲ್ಲೋದ್ರ ಮೇಲೂ ಮೋಹ ಇಲ್ವೋ? ಯಾಕೆ ನಿನಗೆ ಚಿಂತೆ? ಇವಾಗ ದೇವ್ರೆ ಬೈದಿದ್ರೆ ಹಾ ಯಾಕಪ್ಪ ಸರ್, ಚಿಂತೆ ನಿಂಗೆ? ಇಲ್ಲ ದೇವ್ರು ಬೈದ್ರೆ ಚಿಂತೆ ಇಲ್ಲ ಸರ್, ನೀವು ಅಭಿಮಾನಿಗಳನ್ನ ದೇವ್ರು ಅಂತಲೂ ನೀವು ಇದ್ ಮಾಡ್ತೀರಾ. ಬಟ್ ನಾವು ತಿಳ್ಕೊಬೇಕು ಯೂತ್ಸ್ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಎಲ್ಲ ಗೊತ್ತಿದೆಯಲ್ಲ ಸರ್. ಈ ಕರೆಂಟ್ ಆದ್ರೂ ಇವ್ರ ಬಗ್ಗೆ ಯಾಕೆ ಮಾತಾಡ್ದ ಅಹೋರಾತ್ರ ಅಂದ್ರೆ, ಇವಾಗ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ, ಹೌದು ಹೈ ಸರ್, ಸ್ಕೂಲ್ ಮಕ್ಳು ಇರ್ತಾರೆ, ಕಾಲೇಜ್ ಹೋಗೋರು ಇರ್ತಾರೆ, ಅವ್ರು ಹೌದು ನಿಡ್ಕೊಂಡು ಸರ್, ಹಿಂಗ್ ಹೌದು ಬೈದ್ಬಿಟ್ರೆ ಅವ್ರ ಕೋಪ ಬಂದು ಏನಾದ್ರು ಮಾಡ್ಬಿಡ್ತಾರೆ, ಅಂದ್ರೆ ಕ್ರೈಮ್ ಬೆಳೆಯುತ್ತೆ. ಹೌದು ಸರ್, ಸರ್ ತುಂಬಾ ಕ್ರೈಮ್ ಬೆಳೆದಿದೆ ಸರ್. ಈಗ ನಾನೇ ನೋಡ್ತಾ ಇದ್ದೀನಿ ಯಾರಿಗೆ, ಎಲ್ಲಾರು ಅವ್ರಿಗ ಅವರೇ ದೊಡ್ಡವರು. ನೀವ್ ಹೇಳೋ ಮಾತನ್ನ ಕೇಳೋ ಪೇಷನ್ಸ್ ಇಟ್ಕೊಂತ ಅಲ್ಲ, ನಾನ್ ಯಾಕೆ ಕೇಳ್ಬೇಕು ಅವನ್ ಯಾರು. ಈ ತರ ಮಾತುಗಳನ್ನ ಬಂದ್ರೆ ಹೆಂಗೆ ಸರ್ ಮುಂದೆ ಜೀವನ? ಅದು ಅಧಃ ಪತನಕ್ಕೆ ಹೋಗ್ತಾನೆ ಸರ್ ಮನುಷ್ಯ. ಇವತ್ತು ಜೈಲುಗಳು ಎಷ್ಟು ಜೈಲು ಕರ್ತಾನೆ ಇದ್ದಾರೆ, ಕಾರಾಗೃಹಗಳು ಕಮ್ಮಿ ಆಗ್ತಾ ಇದೆಯಾ? ಇಲ್ಲ, ಜೈಲುಗಳು ಕರ್ತಾನೆ ಇದ್ದಾರೆ. ಇವರನ್ನ ನಿಂದಿಸೋದ್ರಿಂದ ನಾವು ಸಮಾಜ ಸುಧಾರಣೆ ಮಾಡಕ್ಕಾಗಲ್ಲ. ಹಾ ಸರ್ ನಾವು ಇದು ತಪ್ಪು ಇನ್ನು ಹೌದು ಮಾಡಬಾರದು ಅಂತ ಹೇಳೋದ್ರಿಂದ ಮಾತ್ರ ಮಾಡ್ಬೋದಷ್ಟೇ. ಹೌದು ಸರ್. ನಾನು ಯಾರನ್ನ ಅವ್ರನ್ನ ನಿಂದಿಸ್ತಿಲ್ಲ, ಅವ್ರಗಳಿಗೆ ಏನ್ ನಾನು ಗೈಡ್ ಕೊಡ್ತೀನಿ ಅಂದ್ರೆ ನೀವು ನಿಮ್ಮ ತಂದೆ ತಾಯಿ ತರ ಟ್ರೀಟ್ ಮಾಡಿ ಅಂತ ಹೇಳ್ತಿದ್ದೀನಿ ಅವ್ರಿಗೆ ಅಷ್ಟೇ ಸರ್. ಯಾರ ಮೇಲೂ ದ್ವೇಷ ಅಸೂಯೆ ಇಲ್ಲ ಸರ್. ನೀವು ಯಾರನ್ನ ದ್ವೇಷಿಸಿ ಅಂತಲೂ ಹೇಳಿಲ್ಲ, ನೀವು ಯಾರ ಬಗ್ಗೆನೂ ಮಾತಾಡಿ ಅಂತಲೂ ನೀವು ಹೇಳಿಲ್ಲ. ನಿಮ್ಮ ಚಳುವಳಿ ಉದ್ದೇಶ ಅಷ್ಟೇ, ನೀವು ಸಮಾಜದಲ್ಲಿ ಒಳ್ಳೆಯವರಾಗಿರೋರು. ಯೂಸ್ ಆಡಬಾರ್ದು, ಹೌದು ಸರ್, ಅದೊಂದು ಅದನ್ನ ಆಡು ಅಂತ ಹೇಳಬಾರ್ದು, ಹೌದು ಸರ್, ಹೌದು ಕುಡಿಬಾರ್ದು, ಹೌದು ಕುಡಿ ಸರ್, ಅಂತ ಹೇಳಬಾರ್ದು. ಕುಡಿತೀನಿ ಅಂದ್ರೆ ನಾವೇನ್ ಹೌದು ಮಾಡಕ್ಕಾಗಲ್ಲ, ಜೂಜ್ ಹೌದು ಆಡ್ತೀನಿ ನಾನು ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಇನ್ನೊಬ್ಬರನ್ನ ಆಡಿ ಅಂದಾಗ ಮಾತ್ರ ನಾವು ಅಡ್ಡ ಹೋಗ್ಬೋದು. ಕರೆಕ್ಟ್ ಸರ್, ಕುಡಿತೀನಿ ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ, ಇನ್ನೊಬ್ಬರನ್ನ ಕುಡಿ ಕುಡಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ, ಯಾರು ಮಾಡಿದ್ರು ತಪ್ಪಾಗುತ್ತೆ. ಸರ್ ನನ್ನ ಒಂದು ಇತ್ತೀಚಿನ ಬೆಳವಣಿಗೆಗಳು ನೋಡ್ತಾ ಇದ್ರೆ ಸರ್ಕಾರಗಳಲ್ಲೇ ಇಂಥದ್ದನ್ನ ಮಾಡಿ ಅಂತ ಹೇಳೋದು ನನಗೆ ಸರ್ಕಾರದವ್ರು ಕೆಲವು ಮತ್ತೆ ನಿರ್ಧಾರಗಳು. ಇನ್ನೊಂದು ಕೇಳೋ, ಇವಾಗ ಸಿಗರೆಟ್ ಸೇದ್ಬಾರ್ದು, ಹೌದು ಅದ್ರ ಸರ್, ಮೇಲೆ ಬರ್ದಿರುತ್ತೆ. ಹೌದು ಆದ್ರೆ ಸರ್, ನಾನೇ ಸೇದ್ತೀನಿ ಅಂದ್ರು ನೀನು ಪರ್ಸನಲ್ ಆಗಿ ಎಲ್ಲಾದ್ರೂ ಯಾರು ಮನುಷ್ಯರು ಇಲ್ದೇ ಇರೋ ಕಡೆ ಸೇದ್, ಯಾಕಂದ್ರೆ ಅದರಿಂದ ನೀನ್ ಹೌದು ಬಂದ ಸರ್, ಹೊಗೆಯಿಂದ ಇನ್ನೊಬ್ರಿಗೂ ತೊಂದರೆ ಆಗುತ್ತೆ. ನಿಜ ಸರ್, ಆದ್ರಿಂದ ಈ ಸೇದು ಅಂತ ಹೇಳಿದ್ರು ತಪ್ಪಾಗತ್ತೆ. ಹೌದು ಇಲ್ಲಿ ಸರ್, ಎಲ್ಲವೂ ತಪ್ಪೇ, ಹಾ ಸರ್, ಎಲ್ಲವನ್ನೂ ಅರ್ಥ ಮಾಡ್ಕೋಬೇಕು. ಹಾ ಆದ್ರೆ ಸರ್, ಪರ್ಸನಲ್ ಆಗಿ ನಾವೇ ಹಾಳಾಗ್ತೀವಿ ಅಂದ್ರೆ ಪರವಾಗಿಲ್ಲ, ಇನ್ನೊಬ್ಬರನ್ನ ಹಾಳು ಮಾಡ್ತೀವಿ ಅಂದ್ರೆ ಹಾ ಸರ್, ಅದಕ್ಕೆ ಅಹೋರಾತ್ರ ಎದ್ದು ನಿಂತ್ಕೋತಾನೆ. ನಿಜ ಸರ್, ನೀವ್ ಹೇಳಿದ್ ಖಂಡಿತ ನಿಜ ಸರ್, ನಿಜ ಸರ್. ನೀವು ಯಾರೇ ಆಗಿರ್ಲಿ ಭೇದ ಹೌದು ಭಾವ ಸರ್, ಇದ್ದ. ಹೌದು ಸರ್, ಭೇದ ಭಾವ ಇಲ್ಲ ಬಿಡಿ ಸರ್. ನೀವು ಒಂದ್ ಅಂತ ಜ್ಞಾನದ ಮಟ್ಟ ನೀವು ದಾಟ್ಬಿಟ್ಟಿದ್ದೀರಾ ಸರ್, ಅದಕ್ಕೆ ನೀವು ಆತರ ಮಾತುಗಳು ನಿಮ್ಮಲ್ಲಿ ಬರತ್ವೆ. ಅದನ್ನ ನೀವು ಕೆಲವೊಂದ್ ಸಾರಿ ಸಿದ್ಧಿಪಡಿಸ್ಕೊಂಡಿದ್ದೀರಾ, ಕಷ್ಟಪಟ್ಟಿದ್ದೀರಾ, ಮನಸ್ಸನ್ನ ನಿಮ್ಮ ಇದರಲ್ಲಿ ತಗೊಂಡಿರೋದ್ರಿಂದ ಆತರ ಮಾತಾಡ್ತೀರ. ಕೆಲವರು ಆ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡೋರಿಗೆ ಅದು ಅರ್ಥ ಆಗತ್ತೆ. ನೀವು ಎಷ್ಟು ಪೇಷನ್ಸ್ ನನಗೂ ನಿಮ್ಗೆ ಒಂದೊಂದ್ ಮಾತು ಅಂತ ಇದ್ದಾಗ ನನಗೆ ಹೆಂಗಾಗ್ತಿತ್ತು ಅಂದ್ರೆ, ಏ ಬೇಡ ಕಣ. ಅಲ್ಲ ಸರ್ ನನ್ ಕೋಪ ಬರ್ತಾ ಇರ್ಲಿಲ್ಲ ನೋಡಿ, ನನ್ ಕರೆಂಟ್ ಹೋಯ್ತು. ಈಗ ನನಗೆ ಬಹಳ ದುಃಖ ಆಗ್ತಾ ಇತ್ತು, ಅವ್ರ ಮೇಲೆ ಕೋಪ ಬರ್ತಾ ಇರ್ಲಿಲ್ಲ. ಇಷ್ಟ್ರ ಮಟ್ಟಕ್ಕೆ ಮನಸ್ಥಿತಿನ ಹೊಲಸು ಮಾಡ್ಕೊಂಡಿದೀವ ಯಾಕೆ ಈ ತರ? ಎಲ್ಲ ಯುವಕರು ನಿಂತರ, ಯುವಕರು ಎಲ್ಲಾರು ಇದು ಇದನ್ನ ತಡೆಯುವ ರೀತಿ ಹೆಂಗೆ ಅಂತ ಕಲ್ತ್ಕೊಂಡ್ಬಿಟ್ರೆ ಅವ್ರ ಹತ್ರ ಮಾಡಿದ್ನಲ್ಲ ಹಂಗೆ ನಮ್ಮ ಸರ್, ನಾನು ಕೆಲವೊಂದ್ ಟೈಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಇದ್ದಾಗ ನಾನು ಇದನ್ನೇ ಮಾಡ್ತಿರ್ತೀನಿ ಸರ್, ಅವ್ರಿಗೆ ತಿಳಿ ಹೇಳ್ತಾ ಇರ್ತೀನಿ. ಬಟ್ ನಾನು ನಿಮ್ಮನ್ನ ಒಳಗೆ ಆರಾಧಿಸ್ತಿದ್ದೆ, ಬಟ್ ನಾನು ಯಾವತ್ತೋ ನನಗೆ ನಿಮ್ ನಂಬರ್ ಸಿಕ್ಕಿತ್ತು, ನಾನು ಮಾಡಕ್ ಹೋಗಿರ್ಲಿಲ್ಲ. ನಾನು ನಿಮ್ಮ ಸ್ವಲ್ಪ ಏನು ಇದು ಹೆಂಗೆ ನೀವು ಅಂತ ನಾನೆಲ್ಲ ಇದ್ ಮಾಡ್ಕೊಂತಾ ಇದ್ದೆ. ಬಟ್ ಇತ್ತೀಚಿಗಂತೂ ಬಹಳ ನೋವಾಗೈತೆ ಸರ್, ನನಗೆ ನೈಟ್ ನಿದ್ದೆನೂ ಬಂದಿಲ್ಲ. ನಾನು ಮಾಡ್ಲೇ ಬಿಡ್ಬೇಕಂತ ತೀರ್ಮಾನ ಮಾಡ್ಕೊಂಡು ಫೋನ್ ಮಾಡಿದೆ ಸರ್. ಆಯ್ತು ಬಂಗಾರ್, ತುಂಬಾ ಸಂತೋಷ. ಹಾ ಸರ್, ಇನ್ನು ಮುಂದೆ ನೀನು ಪರ್ಮಿಷನ್ ಕೊಟ್ರೆ, ಪಾಪ ಯಾರು ಅಂತ ಕೂಡ ಗೊತ್ತಿಲ್ಲ ನೀನು, ಈ ವಿಡಿಯೋನ ಇದನ್ನ ವಿಡಿಯೋ ಮಾಡಿ ಜನಗಳ ಮುಂದೆ ಇಡೋಣ. ಚೆನ್ನಾಗಿದೆ ನಿನ್ನ ಮಾತು. ಹಾಕಿ ಸರ್, ನಾನು ಯೂತ್ಸ್ ಹೇಳೋದು ಇಷ್ಟೇ ಸರ್, ಯಾರ ಮೇಲೂ ದ್ವೇಷ ಇಲ್ಲ. ದ್ವೇಷ ಅದು ಅಲ್ಪ, ಏನ್ ಯೂಸ್ ಇಲ್ಲ ಅದು. ನಾವು ಕೋಪ ಮಾಡ್ಕೊಳೋದು, ಅಳು ಮತ್ತು ಕೋಪ ಎರಡು ದುರ್ಬಲ ಮನಸ್ಸಿನ ಲಕ್ಷಣ ಅಂತ ದೊಡ್ಡವರು ಅವಾಗ ಹೇಳಿದ್ದಾರೆ. ಯಾರಿಗ್ಯಾರು ಕೋಪ ಮಾಡ್ಕೊಂಡು ಯಾರಿಗ್ಯಾರು ನಿಂದನೆ ಮಾಡೋದಲ್ಲ.
ಆದಷ್ಟು ಇವಾಗ ಸೋಷಿಯಲ್ ಮೀಡಿಯಾ ಎಲ್ಲ ಸ್ಟ್ರಾಂಗ್ ಆಗಿದೆ, ಎಲ್ರು ಒಳ್ಳೇದನ್ನೇ ಹೇಳಿ ಒಳ್ಳೇದನ್ನ ಮಾಡಿ, ವೈಯಕ್ತಿಕ ದ್ವೇಷ ಯಾರ ಮೇಲೂ ಬೇಡ. ಅಲ್ಪವಾಗಿ ನಾವು ಎಷ್ಟು ಸಮಯ ಉಳಿದಿದೀವೋ ಗೊತ್ತಿಲ್ಲ. ಆತ್ಮಸಾಕ್ಷಿಗೆ ಅನುಗುಣವಾಗಿ, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೀದಿರ, ಅನುಗುಣವಾಗಿ ನಡ್ಕೊಂಡು ಬೇರೆಯವ್ರನ್ನ ಪ್ರೀತಿ ತುಂಬಿದ ಕಣ್ಗಳಿಂದ ನೋಡಿ ಮಾಡೋಣ. ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ಯಾರೇ ಇರ್ಬೋದು, ಈಗ ಅಧ್ಯಕ್ಷರು ಅಭಿಮಾನಿಗಳು ಪ್ರತಿಯೊಬ್ಬರಿಗೂ ಇರ್ತಾರೆ. ಇವಾಗ ನಾನು ರಾಜ್ಕುಮಾರ್ ಫಿಲ್ಮ್ಗಳು ಹೆಚ್ಚಾಗಿ ನೋಡ್ತೀನಿ ಸರ್, ಅವ್ರದ್ದು ಬೇರೆಯವ್ರದ್ದು ನನಗೆ, ನಾನು ಯಾರನ್ನು ದೂಷಣೆ ಮಾಡಲ್ಲ, ಅವ್ರದೇ ನನಗೆ ಇಷ್ಟ. ಹಾಲು ಜೇನು ಪಿಕ್ಚರ್ ನೋಡಿದಾಗ ಅವ್ರು ಯಾವ ರೀತಿ ಇರ್ಬೇಕು, ಒಬ್ಬ ಹೆಂಡತಿ ಹತ್ರ ತಾಯಿ ಹತ್ರ ಅವ್ರ, ಅದೆಲ್ಲ ನನ್ನ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮಗಳು ಬೀರ್ತಾ ಇತ್ತು ಸರ್. ಅದ್ ನಿಜವಾಗ್ಲೂ ಕೆಲವೊಂದು ಅವ್ರು ಹೇಳೋ ನುಡಿಗಳೆಲ್ಲ ನನ್ಗೀಗ್ಲೂ, ನಾನು ಅವ್ರ ಪಕ್ಕ ಅಭಿಮಾನಿನೇ. ನಾನು ಆಯ್ತು, ಅವ್ರದ್ದು ಏನೋ ನುಡಿ ಹೇಳ್ತಾರೆ ಬಾಯಲ್ಲಿ, ಅದನ್ನ ಕ್ಯಾಚ್ ಮಾಡ್ಕೊಂತೀನಿ, ಅದನ್ನ ಬರ್ಕೊಂತೀನಿ. ತುಂಬಾ ತುಂಬಾ ಧನ್ಯವಾದ. ನಿಮ್ಮ ಸಮಯ ವ್ಯರ್ಥ ಮಾಡಿದಕ್ಕೆ ಇಲ್ಲ ಕ್ಷಮಿಸ್ಬೇಕು ಇಲ್ಲ ಸರ್. ಇಲ್ಲ, ಸಮಯ ಸಮಯ ಬೇಜಾರು ನನಗೆ ಏನ್ ಸಮಯ ಇಲ್ಲ, ಅವ್ರ ಹತ್ರ ಹತ್ರ ಬೇಕಾದಷ್ಟು ಸಮಯ ಇದೆ. ಖಾಲಿ ಬಿದ್ದಿದ್ದಾನೆ, ಚಿಂತೆ ಮಾಡ್ಬಿಡ. ನಾನು ನಿಮ್ ಪರವಾಗಿ ಎಲ್ಲಾ ಅಭಿಮಾನಿ ಬಳಗದವ್ರಿಗೂ ಹೇಳೋದಿಷ್ಟೇ ಸರ್, ಯಾರನ್ನು ದಯವಿಟ್ಟು ನೀವು ಅವಾಕ್ಯ ಶಬ್ದಗಳನ್ನ ಬಳಸೋದು ಮತ್ತೆ ಬೇಜಾರ್ ಮಾಡ್ಕೊಂಡ್ ಬೇಜಾರಾಗಂಗ್ ಮಾತಾಡೋದು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಎಲ್ರದ್ದು ಅವ್ರವ್ರದ್ದು ಟ್ಯಾಲೆಂಟು, ಅವ್ರವ್ರ ಕಲೆಗಳು ದೇವ್ರು ಕೊಟ್ಟಿರ್ತಾನೆ. ನೀವು ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ಮಾತಾಡಿ ಒಳ್ಳೆ ಕೆಲಸಗಳಿಗೆ ಕೈ ಜೋಡಿಸಿ ಅಂತ ನಾನು ಎಲ್ಲಾ ನಮ್ಮ ಕರ್ನಾಟಕದ ಕನ್ನಡ ಎಲ್ಲಾ ಇವ್ರಿಗೂ ನಾನು ಕೇಳ್ಕೊಂತೀನಿ ಸರ್, ನಿಮ್ ಪರವಾಗಿ ಕೇಳ್ತೀನಿ. ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ಯಾರು ದಯವಿಟ್ಟು ಮನಸ್ಸಿಗೆ ಹಾಕೋಬೇಡಿ ಅಂತ ಅವರಲ್ಲಿ ನಾನು ರಿಕ್ವೆಸ್ಟ್ ಮಾಡಿ ಹೇಳ್ಕೊಂತೀನಿ ಸರ್. ಓಕೆ ಹೇಳು, ಜೂಜು ಮುಕ್ತ ಕರ್ನಾಟಕ ಆಗ್ಬೇಕಾ ಬೇಡವಾ? ಖಂಡಿತ ಜೂಜು ಮುಕ್ತ ಕರ್ನಾಟಕನೂ ಆಗ್ಬೇಕು, ಮದ್ಯಪಾನ ಮುಕ್ತ ಕರ್ನಾಟಕನೂ ಆಗ್ಬೇಕು, ಮತ್ತೆ ಮಾನಸಿಕವಾಗಿ ಎಲ್ರು ಮಾನಸಿಕವಾಗಿ ಆರೋಗ್ಯವಾಗಿ ಎಲ್ರು ಇದ್ರೆ ಒಳ್ಳೆ ಸಮಾಜ ನಿರ್ಮಾಣ ಆಗೋದ್ರಲ್ಲಿ ಅರ್ಥನೇ ಇಲ್ಲ ಸರ್. ಒಳ್ಳೆ ವ್ಯಕ್ತಿಗಳನ್ನ ನಾವು ಪ್ರೊಟೆಕ್ಷನ್ ಮಾಡಿದ್ರೆ ನಮಗೆ ಪೊಲೀಸ್ನವ್ರ ಅವಶ್ಯಕತೆನೂ ಇಲ್ಲ, ಕ್ರೈಮ್ಗಳು ನಡೆಯೋದು ಇಲ್ಲ ಸರ್. ಓಕೆ ಇದು ಚೈನ್ ಲಿಂಕ್ ತರ ಸರ್ ಇದು. ಓಕೆ, ಥ್ಯಾಂಕ್ ಯು ಬಂದ್ರೆ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.